ಎಲ್ಲರಿಗೂ ನಮಸ್ಕಾರ. ಇದು ಟೆಸ್ಟ್ 6 ನಾವು ಮಾಡಿರುವಂತಹ CTI ಎಕ್ಸಾಮ್ನ ಕಂಪ್ಯೂಟರ್ ಪೇಪರ್ನ ಅನಾಲಿಸಿಸು. ಸೊ ಈ ವಿಡಿಯೋದಲ್ಲಿ ಒಟ್ಟು 30 ಕ್ವೆಶನ್ಸ್ಗಳನ್ನ ಕಂಪ್ಯೂಟರಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ ಮತ್ತು ಅದಕ್ಕೆ ಉತ್ತರ ಏನು ಅಂತ ಹೇಳಿ ನಾವು ನೋಡ್ಕೊಳ್ಳೋಣ. ಮೊದಲಿಗೆ ಫಸ್ಟ್ನೇ ಕ್ವೆಶನ್ ಬಂದುಬಿಟ್ಟು, ಅ ಡ್ಯಾಶ್ ಇಸ್ ಅ ಲಾರ್ಜ್ ಅಂಡ್ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್ ಕೇಬಲ್ ಆಫ್ ಸೈಮಲ್ಟೇನಿಯಸ್ಲಿ ಪ್ರೊಸೆಸಿಂಗ್ ಡಾಟಾ ಫಾರ್ ಹಂಡ್ರೆಡ್ಸ್ ಆರ್ ಥೌಸಂಡ್ಸ್ ಆಫ್ ಯೂಸರ್ಸ್. ಸೊ ಇದಕ್ಕೆ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ದಟ್ ಈಸ್ ಮೇನ್ ಫ್ರೇಮ್ ಕಂಪ್ಯೂಟರ್. ಟ್ಯಾಬ್ಲೆಟ್, ಪರ್ಸ್ನಲ್ ಕಂಪ್ಯೂಟರ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಅಥವಾ ಹ್ಯಾಂಡ್ ಹೆಲ್ಡ್ ಕಂಪ್ಯೂಟರ್ಸ್ ಆಗಿರ್ಬೋದು, ಇದ್ರದ್ದು ಡಾಟಾ ತುಂಬ ಫಾಸ್ಟಾಗೂ ಕೂಡ ಇರಲ್ಲ, ಮತ್ತು ಅದು ಹಂಡ್ರೆಡ್ಸ್ ಮತ್ತು ಥೌಸಂಡ್ಸ್ ಆಫ್ ಯೂಸರ್ಸ್ನ ಕೂಡ ಹೊಂದಿರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಸಿ, ಮೇನ್ ಫ್ರೇಮ್ ಕಂಪ್ಯೂಟರ್. ಎರಡನೇ ಕ್ವೆಶನು, ಅ ಪೋರ್ಟೆಬಲ್ ಪರ್ಸ್ನಲ್ ಕಂಪ್ಯೂಟರ್ ಸ್ಮಾಲ್ ಎನಫ್ ಟು ಫಿಟ್ ಆನ್ ಯುವರ್ ಲ್ಯಾಬ್ ಈಸ್ ಕಾಲ್ಡ್, ಏನಂತ ಕರಿತೀವಿ ಅಂತ ಹೇಳಿದ್ರೆ ನಾವು ಅದನ್ನು ನೋಟ್ಬುಕ್ ಕಂಪ್ಯೂಟರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಸೂಪರ್ ಕಂಪ್ಯೂಟರ್ ಬಗ್ಗೆ ನಿಮಗೆ ಗೊತ್ತೇ ಇದೆ, ತುಂಬಾ ಲಾರ್ಜ್ ಕಂಪ್ಯೂಟರ್ ಇದು, ದೊಡ್ಡ ದೊಡ್ಡ ರೂಮ್ಸ್ ಬೇಕು ಇದನ್ನು ಸ್ಟೋರ್ ಮಾಡಲಿಕ್ಕೆ, ಕರೆಕ್ಟಾ? ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಹೇಳಿದ್ರೆ ನಾವು ಟೇಬಲಲ್ಲಿ ಏನಿಡ್ತೀವಿ ಅದನ್ನು ನಾವು ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ನಾವು ಅದನ್ನು ಪೋರ್ಟೆಬಲ್, ಈಸಿಯಾಗಿ ಕ್ಯಾರಿ ಕೂಡ ಮಾಡೋಕ್ಕಾಗಲ್ಲ. ಮೇನ್ ಫ್ರೇಮ್ ಕಂಪ್ಯೂಟರ್ ಕೂಡ ಅಷ್ಟೇ, ಸ್ವಲ್ಪ ಬಿಗ್ಗಾಗೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ಕ್ಯಾರಿ ಮಾಡೋಕ್ಕಾಗಲ್ಲ. ನೋಟ್ಬುಕ್ ಕಂಪ್ಯೂಟರ್ ಅನ್ನೋದು ಇದಕ್ಕೆ ಉತ್ತರ. ಇನ್ನು ನೋಟ್ಬುಕ್ಕನ್ನ ನಾವು ಕಾಮನ್ ಆಗಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ಲ್ಯಾಪ್ಟಾಪ್ ಅಂತ ಕೂಡ ಕರಿತೀವಿ, ಓಕೆನಾ? ಮತ್ತು ಇದು ತುಂಬಾ ಈಸಿ, ನಾವು ಈಸಿಯಾಗಿ ಇದನ್ನು ಹ್ಯಾಂಡಲ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವೆಶನು, ಥರ್ಡ್ ಕ್ವೆಶನ್ ಏನಿದೆ ಅಂತ ನೋಡ್ಕೊಳ್ಳೋಣ. ಆ ಸೆಂಟ್ರಲ್ ಕಂಪ್ಯೂಟರ್ ದಟ್ ಹೋಲ್ಡ್ಸ್ ಕಲೆಕ್ಷನ್ ಆಫ್ ಡಾಟಾ ಆ್ಯಂಡ್ ಪ್ರೋಗ್ರೆಸ್ ಫಾರ್ ಮೆನಿ ಪಿಸೀಸ್ ವರ್ಕ್ ಸ್ಟೇಷನ್ ಆ್ಯಂಡ್ ಅದರ್ ಕಂಪ್ಯೂಟರ್, ಅದನ್ನು ಏನಂತ ಕರಿತೀವಿ ಅಂತ ಹೇಳಿ ಕೇಳ್ತಿದ್ದಾರೆ. ಯೂಶಲಿ ನಾವು ಅದನ್ನು ಸರ್ವರ್ ಅಂತ ಹೇಳಿ ಕರಿತೀವಿ, ಓಕೆನಾ? ಸೊ ನೆಕ್ಸ್ಟು ಸೂಪರ್ ಕಂಪ್ಯೂಟರ್ಸ್ ಡ್ಯಾಶ್, ಸೂಪರ್ ಕಂಪ್ಯೂಟರ್ ಏನು ಅಂತ ಕೇಳ್ತಿದ್ದಾರೆ. ಆರ್ ಸ್ಮಾಲ್ ಇನ್ ಸೈಸ್ ಆ್ಯಂಡ್ ಪ್ರೊಸೆಸಿಂಗ್ ಕೆಪಬಿಲಿಟಿ ದ್ಯಾನ್ ಮೇನ್ ಫ್ರೇಮ್ ಕಂಪ್ಯೂಟರ್, ಅಲ್ಲ, ಸ್ಮಾಲ್ ಇನ್ ಸೈಜ್ ಅಲ್ಲ, ಸೂಪರ್ ಕಂಪ್ಯೂಟರೇ ಫಸ್ಟ್ ಇರೋದು, ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಆಪ್ಷನ್ ಎ ರಾಂಗ್. ನೆಕ್ಸ್ಟು, ಆರ್ ರೇರ್ಲಿ ಯೂಸ್ಡ್ ಬೈ ರಿಸರ್ಚರ್ಸ್ ಡ್ಯೂ ಟು ದರ್ ಲ್ಯಾಕ್ ಆಫ್ ಕಂಪ್ಯೂಟಿಂಗ್ ಕೆಪ್ಯಾಸಿಟಿ. ಆ್ಯಕ್ಚುಲಿ ಕಂಪ್ಯೂಟಿಂಗ್ ಕೆಪ್ಯಾಸಿಟಿ ಇದರಲ್ಲಿ ತುಂಬಾ ಚೆನ್ನಾಗಿದೆ, ಹೌದಲ್ಲ? ಸೊ ನೆಕ್ಸ್ಟು, ಕಂಟೈನ್ ಥೌಸಂಡ್ಸ್ ಆಫ್ ಮೈಕ್ರೋ ಪ್ರೊಸೆಸರ್, ಹೌದು. ನೆಕ್ಸ್ಟು, ಆರ್ ಕಾಮನ್ ಇನ್ ಮೆಜಾರಿಟಿ ಆಫ್ ಹೌಸ್ ಹೋಲ್ಡ್ಸ್, ಅಲ್ವೇ ಅಲ್ಲ, ಹೌದಲ್ಲ? ನಾವು ಯೂಶಲಿ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೋಸ್ಕರನೇ ನಾವು ಸೂಪರ್ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ದೊಡ್ಡ ದೊಡ್ಡ ಸೈಂಟಿಫಿಕ್ ಮತ್ತು ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ನ ನಾವು ಸಾಲ್ವ್ ಮಾಡೋದಕ್ಕೋಸ್ಕರ ಏನನ್ನ ಯೂಸ್ ಮಾಡ್ತೀವಿ, ಸೂಪರ್ ಕಂಪ್ಯೂಟರ್ಗಳನ್ನ ಯೂಸ್ ಮಾಡ್ತೀವಿ, ಕರೆಕ್ಟ್ ಅಲ್ಲ? ಸೊ ನೆಕ್ಸ್ಟು, ಇನ್ ಲೇಟೆಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ದ ಇನ್ಸ್ಟ್ರಕ್ಷನ್ಸ್ ಆರ್ ಎಕ್ಸಿಕ್ಯೂಟೆಡ್, ಯಾರು ಲೇಟೆಸ್ಟ್ ಕಂಪ್ಯೂಟರಲ್ಲಿ ಇನ್ಸ್ಟ್ರಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಹೇಳಿ ಕೇಳ್ತಿದ್ದಾರೆ. ಇಲ್ಲಿ ನಾವು ನೋಡಿಕೊಂಡ್ರೆ ಪ್ಯಾರಲಲ್ ಓನ್ಲಿ ಅಥವಾ ಸಿಕ್ವೆನ್ಷಿಯಲ್ ಓನ್ಲಿ ಅಂತಿದೆ. ಆ್ಯಕ್ಚುಲಿ ಎರಡು ಕೂಡ, ಬೋತ್ ಪ್ಯಾರಲಲ್ ಮತ್ತು ಸಿಕ್ವೆನ್ಷಿಯಲ್, ಎರಡರಲ್ಲೂ ಕೂಡ ಇದು ನಡೆಯುತ್ತೆ. ಸೊ ಹಾಗಾಗಿ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ಬೋತ್ ಸಿಕ್ವೆನ್ಷಿಯಲಿ ಆ್ಯಂಡ್ ಪ್ಯಾರಲಲಿ. ಸೊ ಇದಕ್ಕೆ ಆಲ್ ಆಫ್ ದ ಅಬೋವ್ ಕೂಡ ಆಗುತ್ತೆ ಆನ್ಸರು. ಸಿಕ್ಸ್ತ್ ಕ್ವೆಶನ್ ಬಂದುಬಿಟ್ಟು, ಆ ಕಂಪ್ಯೂಟರ್ ಸಿಸ್ಟಮ್ ದಟ್ ಈಸ್ ಹೋಲ್ಡ್ ಆ್ಯಂಡ್ ಪರ್ ಆ್ಯಪ್ಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟ್ರಿ ಇನ್ ರೆಫರ್ ಟು ಹ್ಯಾಸ್ ಆನ್, ಅದನ್ನು ಏನಂತ ಹೇಳ್ತೀವಿ ಅಂತಂದರೆ ನಾವು ಅದನ್ನು ಲೆಗೆಸಿ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಲೆಗೆಸಿ ಸಿಸ್ಟಮ್, ದಟ್ ಈಸ್ ಆಪ್ಷನ್ ಡಿ. ಯೂಶಲಿ ಈ ಸಿಸ್ಟಮ್ಸ್ ಯಾವ ಥರ ಇರುತ್ತೆ, ಫಸ್ಟ್ ಆಫ್ ಆಲ್ ಔಟ್ಡೇಟೆಡ್ ಆಗಿರುತ್ತೆ ಆ್ಯಂಡ್ ಈಸಿಯಾಗಿ ನಾವು ಅದ್ರ ಸಾಫ್ಟ್ವೇರ್ ಆಗಿರ್ಬೋದು, ಹಾರ್ಡ್ವೇರ್ ಆಗಿರ್ಬೋದು, ಅದನ್ನು ಅಪ್ಡೇಟ್ ಮಾಡೋಕ್ಕಾಗ್ತಿರಲ್ಲ. ಅದ್ರ ಜೊತೆಯಲ್ಲಿ ಕೆಲವೊಂದು ಬಿಸ್ನೆಸ್ಸಲ್ಲಿ ಇದು ಇಂಪಾರ್ಟೆನ್ಸ್ ಆಗಿರುತ್ತೆ. ಏಜ್ ಓಲ್ಡ್ ಆಗಿದ್ರೂ ಕೂಡ ಕೆಲವೊಂದು ಕ್ರಿಟಿಕಲ್ ಬಿಸ್ನೆಸ್ ಅಥವಾ ಆರ್ಗನೈಸೇಷನಲ್ಲಿ ಇದೊಂದು ಪ್ರೊಸೆಸ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಥರದನ್ನು ನಾವು ಲೆಗೆಸಿ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ಸೆವೆಂತ್ ಒನ್, ದ ಫಸ್ಟ್ ಕಂಪ್ಯೂಟರ್ ವಿಚ್ ಪ್ರೊವೈಡ್ಸ್ ಸ್ಟೋರೇಜ್, ಯಾವ ಫಸ್ಟ್ ಕಂಪ್ಯೂಟರು, ಮೊದಲನೆಯ ಕಂಪ್ಯೂಟರು ಸ್ಟೋರೇಜ್ನ ತೊಗೊಂಡಿರೋ, ಸ್ಟೋರೇಜ್ ಇತ್ತು ಅಂತ ಹೇಳಿ ಕೇಳ್ತಿದ್ದಾರೆ. ಉತ್ತರ ಬಂದುಬಿಟ್ಟು ಮಾರ್ಕ್ ಒನ್, ಓಕೆನಾ? ಇದರಲ್ಲಿ ಸ್ಟೋರೇಜ್ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಡ್ರಮ್. ಸೊ ನಿಮಗೆ ಕ್ವೆಶನ್ ಈ ಥರ ಕೂಡ ಕೇಳ್ಬೋದು, ಮ್ಯಾಕ್ ಒನ್ನಲ್ಲಿ
ಮಾರ್ಕ್ ಒನ್ನಲ್ಲಿ ಯಾವ ರೀತಿಯಾಗಿ ಸಿಸ್ಟಮ್ ಸ್ಟೋರೇಜ್ ಇತ್ತು ಅಂತ ಹೇಳಿಬಿಟ್ಟು ಉತ್ತರ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಡ್ರಮ್. ಸೊ ನೆನ್ಪಿಟ್ಕೊಳ್ಳಿ, ಇದನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು 8th ಕ್ವೆಶನ್ನು, ದ ಬೇಸಿಕ್ ಗೋಲ್ ಆಫ್ ಕಂಪ್ಯೂಟರ್ ಪ್ರೊಸೆಸ್ ಈಸ್ ಟು ಕನ್ವರ್ಟ್ ಡಾಟಾ ಇಂಟು. ಕಂಪ್ಯೂಟರ್ ಪ್ರೊಸೆಸ್ಸಲ್ಲಿ ಡಾಟಾನ ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ತೀವಿ, ಬೇಸಿಕ್ ಇಲ್ಲಿ ಕೇಳಿದ್ದಾರೆ, ಬೇಸಿಕ್ ಗೋಲ್ ಹೌದಲ್ಲ. ಸೊ ಇದಕ್ಕೆ ಉತ್ತರ ಬಂದುಬಿಟ್ಟು ಏನಾಗಿ ಕನ್ವರ್ಟ್ ಮಾಡ್ತೀವಿ, ಇನ್ಫಾರ್ಮೇಷನಾಗಿ ಕನ್ವರ್ಟ್ ಮಾಡ್ತೀವಿ. ಓಕೆನಾ, ಸೊ ಫೈಲ್ ಅಲ್ಲ, ಟ್ಯಾಬ್ಲೆಟ್ಸ್ ಅಲ್ಲ, ಇದಕ್ಕೆ ಉತ್ತರ ಬಂದು ಇನ್ಫಾರ್ಮೇಷನ್. ಡಾಟಾ ಇಸ್ ಕನ್ವರ್ಟೆಡ್ ಟು ಇನ್ಫಾರ್ಮೇಷನ್, ದಟ್ ಈಸ್ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟು 9th ಕ್ವೆಶನ್ನು, 9th ಕ್ವೆಶನ್ನು, ಜನರಲ್ ಪರ್ಪಸ್ ಆಫ್ ಕಂಪ್ಯೂಟರ್ ಆರ್ ಯೂಸ್ಡ್ ಫಾರ್. ಜನರಲ್ ಪರ್ಪಸ್ ಕಂಪ್ಯೂಟರ್ಸ್ನ ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅಂತ ಹೇಳಿ ಕೇಳ್ತಿದ್ದಾರೆ. ಅಕೌಂಟಿಂಗ್, ಕ್ರಿಯೇಟಿಂಗ್ ಅ ಸ್ಮಾಲ್ ಡಾಟಾ ಬೇಸ್, ಪರ್ಫಾರ್ಮ್ಸ್ ಕ್ಯಾಲ್ಕುಲೇಷನ್. ಉತ್ತರ ಬಂದು ಆಲ್ ಆಫ್ ದ ಅಬೋವ್. ಎಲ್ಲದನ್ನು ಕೂಡ ಜನರಲ್ ಪರ್ಪಸ್ ಆಗಿ ಕಂಪ್ಯೂಟರಲ್ಲಿ ಈ ಮೂರು ಆಕ್ಟಿವಿಟೀಸ್ನ ಮಾಡೋದಕ್ಕೋಸ್ಕರ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು 10th ಕ್ವೆಶನ್ನು, ಕಂಪ್ಯೂಟರ್ಸ್ ಗ್ಯಾದರ್ ಡಾಟಾ ವಿಚ್ ಮೀನ್ಸ್ ದೇ ಅಲೋವ್ ಯೂಸರ್ಸ್ ಟು ಡ್ಯಾಶ್ ಡಾಟಾ. ಓಕೆನಾ, ಕಂಪ್ಯೂಟರ್ ಡಾಟಾನ ಗ್ಯಾದರ್ ಮಾಡುತ್ತೆ ಸೊ ದಟ್ ಯೂಸರ್ಸ್ಗೆ ಏನು ಮಾಡುತ್ತೆ, ಇನ್ಪುಟ್ ವಿಚ್ ಅಲೋ ಯೂಸರ್ಸ್ ಟು ಇನ್ಪುಟ್ ಡಾಟಾ. ಯೂಸರ್ಸ್ ಇನ್ಪುಟ್ನ ಕೊಡೋದಕ್ಕೆ ಇದು ಯೂಸ್ ಮಾಡುತ್ತೆ ಅಂತ ಹೇಳಿ ಅರ್ಥ. ಸೊ ಇದು ಇನ್ಪುಟ್ ಡಿವೈಸಸ್ಸು ಅಥವಾ ಯೂಸರ್ಸ್ ಏನಿರ್ತಾರೆ ಅವ್ರಿಗೆ ಇನ್ಪುಟ್ ಅಥವಾ ಡಾಟಾಗಳನ್ನ ಎಂಟರ್ ಮಾಡೋದನ್ನ ಅಲೋ ಮಾಡುತ್ತೆ ಅಲ್ವಾ. ಸೊ ಹಾಗಾಗಿ ಯಾವ ರೀತಿಯಾಗಿ ಯೂಸರ್ಸು ಡಾಟಾಗಳನ್ನ ಅಲೋ ಮಾಡ್ತಾರೆ ಅಂದರೆ ನಮಗೆ ಗೊತ್ತು, ಇನ್ಪುಟ್ ಡಿವೈಸಸ್ಸು ಯಾವ್ದ್ಯಾವುದು, ಕೀಬೋರ್ಡ್ ಆಗಿರ್ಬೋದು ಅಥವಾ ಮೌಸ್ ಆಗಿರ್ಬೋದು, ಈ ಥರ ಇನ್ಪುಟ್ ಡಿವೈಸಸ್ಗಳನ್ನ ಯೂಸ್ ಮಾಡಿಬಿಟ್ಟು ಒನ್ಸ್ ಡಾಟಾಗಳನ್ನ ಎಂಟರ್ ಮಾಡ್ತಾ ಹೋಗ್ತಾರೆ. ಯಾವಾಗ ಒಂದು ಡಾಟಾ ಎಂಟರ್ ಆಗುತ್ತೆ ಆ ಕಂಪ್ಯೂಟರಲ್ಲಿ, ಸೊ ಕಂಪ್ಯೂಟರ್ ಏನು ಮಾಡುತ್ತೆ ಅದನ್ನು ಪ್ರೊಸೆಸ್ ಮಾಡುತ್ತೆ ಮತ್ತು ಆ ಡಾಟಾನ ಸ್ಟೋರ್ ಮಾಡುತ್ತೆ. ಸ್ಟೋರ್ ಮಾಡಿಬಿಟ್ಟು ಏನು ಮಾಡುತ್ತೆ, ಅದೇ ಡಾಟಾನ ಔಟ್ಪುಟ್ ಆಗಿ ಯೂಸರ್ಸ್ಗೆ ಕೊಡುತ್ತೆ. ಕರೆಕ್ಟ್ ಅಲ್ವಾ. ಸೊ ಇದೊಂಥರ ಫಾರ್ಮ್ಯಾಟ್ ಥರ, ಟೆಕ್ಸ್ಟ್ ಆಗೂ ಕೊಡ್ಬೋದು ಅಥವಾ ಇಮ್ಯಾಜ್ ಫಾರ್ಮೆಟ್ ಆಗೂ ಕೊಡ್ಬೋದು. ಸೊ ಯೂಸರ್ ಫ್ರೆಂಡ್ಲಿ ಹೇಗಿರುತ್ತೆ, ಸೊ ಯೂಸರ್ ಫ್ರೆಂಡ್ಲಿ ಯಾವ ಥರ ಇರುತ್ತೆ ಆ ರೀತಿಯಾಗಿ ನಮಗೆ ಔಟ್ಪುಟ್ನ ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಇಮ್ಯಾಜಸ್ಸಲ್ಲಿ ಔಟ್ಪುಟ್ ಬೇಕು ಅಂದರೆ ಇಮ್ಯಾಜಸ್ಸಲ್ಲಿ ಕೊಡುತ್ತೆ, ಅಥವಾ ಫೈಲಲ್ಲಿ ಬೇಕು ಅಂದರೆ ಫೈಲು, ಟೆಕ್ಸ್ಟಲ್ಲಿ ಬೇಕು ಅಂದರೆ ಟೆಕ್ಸ್ಟಲ್ಲಿ. ಸೊ ಈ ಥರ ಬೇರೆ ಬೇರೆ ರೀತಿಯಾಗಿ ಔಟ್ಪುಟ್ನ ಕೊಡ್ತಾ ಹೋಗುತ್ತೆ. ಸೊ ಅಲ್ಲಿ ಎಂಟರ್ ಮಾಡೋದು ಯಾರು, ಏನ್ನ ಇನ್ಪುಟ್ನ. ಓಕೆನಾ, ನೆಕ್ಸ್ಟು 11th ಅನ್ನು, ವಾಟ್ ಈಸ್ ಆನ್ ಎಂಬೆಡೆಡ್ ಸಿಸ್ಟಮ್. ಎಂಬೆಡೆಡ್ ಸಿಸ್ಟಮ್ ಅಂತ ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಎಂಬೆಡೆಡ್ ಸಿಸ್ಟಮ್ ಅಂದರೆ ಅದೊಂದು ಸಾಫ್ಟ್ವೇರು. ಸೊ ನೋಡೋಣ, ಆ ಪ್ರೋಗ್ರಾಮ್ ದಟ್ ಕಮ್ಸ್ ರ್ಯಾಪಿಡ್ ಇನ್ ಅ ಬಾಕ್ಸ್ ಅಲ್ಲ. ಓಕೆನಾ, ನೆಕ್ಸ್ಟು ಪ್ರೋಗ್ರಾಮ್ ದಟ್ ಈಸ್ ಪರ್ಮನೆಂಟ್ ಪಾರ್ಟ್ ಆಫ್ ಅ ಕಂಪ್ಯೂಟರ್ ಅಲ್ಲವೇ ಅಲ್ಲ. ಓಕೆನಾ, ನೆಕ್ಸ್ಟು ಕಂಪ್ಯೂಟರ್ ದಟ್ ಈಸ್ ಅ ಪಾರ್ಟ್ ಆಫ್ ಲಾರ್ಜರ್ ಕಂಪ್ಯೂಟರ್, ಇದು ಒಂದು ಸಪ್ರೇಟ್ ಕಂಪ್ಯೂಟರೇ ಅಲ್ಲ, ಬಿಕಾಸ್ ನಾನು ಹೇಳಿದೆ ಇದು ಒಂದು ಸಾಫ್ಟ್ವೇರ್ ಅಂತ. ಆ ಕಂಪ್ಯೂಟರ್ ಆ್ಯಂಡ್ ಸಾಫ್ಟ್ವೇರ್ ಸಿಸ್ಟಮ್ ದಟ್ ಕಂಟ್ರೋಲ್ಸ್ ಮಿಷಿನ್ ಆರ್ ಅಪ್ಲಯನ್ಸಸ್. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 11. ಕ್ವಶನ್ನು 12th ಅನ್ನು, ಕಾಂಪ್ಯಾಟಿಬಿಲಿಟಿ ಇನ್ ರಿಗಾರ್ಡ್ ಟು ಕಂಪ್ಯೂಟರ್ಸ್ ರೆಫರ್ ಟು. ಕಂಪ್ಯೂಟರ್ ಅಪ್ಲಿಕೇಶನ್ ಫಾರ್ಮಲ್ಲಿ ಕಂಪ್ಯಾಟಿಬಿಲಿಟಿ ಅಂದರೆ ಏನು ಅಂತ ಹೇಳಿ ಕೇಳ್ತಿದ್ದಾರೆ. ಇದಕ್ಕೆ ಉತ್ತರ ಬಂದುಬಿಟ್ಟು ದ ಸಾಫ್ಟ್ವೇರ್ ಬೀಯಿಂಗ್ ಏಬಲ್ ಟು ರನ್ ಆನ್ ದ ಕಂಪ್ಯೂಟರ್. ಕ್ವಶನ್ ನಂಬರ್ 12ಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ. ಕಾಂಪ್ಯಾಟಿಬಿಲಿಟಿ ಅನ್ನೋ ಮೀನಿಂಗ್ ಏನು, ಸಾಫ್ಟ್ವೇರ್ ಬೀಯಿಂಗ್ ಏಬಲ್ ಟು ರನ್ ದ ಕಂಪ್ಯೂಟರ್. ಯಾವ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ ಕಂಪ್ಯೂಟರ್ನ ರನ್ ಮಾಡೋದಕ್ಕೆ ಅನ್ನೋದನ್ನು ನಾವು ಕಾಂಪ್ಯಾಟಿಬಿಲಿಟಿ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು 13th ಕ್ವೆಶನ್ನು, ಎವ್ರಿ ಕಂಪ್ಯೂಟರ್ ಹ್ಯಾಸ್ ಅನ್ ಡ್ಯಾಶ್, ಮೆನಿ ಆಲ್ಸೋ ಹ್ಯಾವ್ ಡ್ಯಾಶ್. ಸೊ ಎವ್ರಿ ಕಂಪ್ಯೂಟರ್ ಏನಿರುತ್ತೆ, ಪ್ರತಿಯೊಂದು ಕಂಪ್ಯೂಟರಲ್ಲೂ ಕೂಡ ಆಪರೇಟಿಂಗ್ ಸಿಸ್ಟಮ್ ಇದ್ದೇ ಇರುತ್ತೆ. ಕರೆಕ್ಟ್ ಅಲ್ವಾ. ಸೊ ಆಪರೇಟಿಂಗ್ ಸಿಸ್ಟಮ್ ಕಂಪಲ್ಸರಿ ಇರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಯಾವುದಿದೆ ಅದನ್ನು ನಾವು ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ಎಲಿಮಿನೇಟ್ ಮಾಡ್ಬೋದು. ಅಪ್ಲಿಕೇಶನ್ ಪ್ರೋಗ್ರಾಮ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲ, ಬಿಕಾಸ್ ಫಸ್ಟ್ ಫಿಲ್ಲಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ನ ಫಿಲ್ ಮಾಡಬೇಕು ಹೌದಲ್ಲ. ಸೊ ಹಾಗಾಗಿ ಆಪರೇಟಿಂಗ್ ಸಿಸ್ಟಮ್ ಇಲ್ಲಿದೆ, ಎ ಬಿ ಅಲ್ಲೂ ಕೂಡ ಇದೆ. ನೆಕ್ಸ್ಟು ಮೆನಿ ಆಲ್ಸೋ ಹ್ಯಾವ್ ಅಪ್ಲಿಕೇಶನ್ ಪ್ರೋಗ್ರಾಮ್. ಓಕೆನಾ, ಎವ್ರಿ ಕಂಪ್ಯೂಟರ್ ಆ್ಯಸ್ ಆನ್ ಆಪರೇಟಿಂಗ್ ಸಿಸ್ಟಮ್, ಮೆನಿ ಆಲ್ಸೋ ಹ್ಯಾವ್ ಅಪ್ಲಿಕೇಶನ್ ಪ್ರೋಗ್ರಾಮ್. ಸೊ ಆನ್ಸರ್ ಡಿ ಕರೆಕ್ಟ್ ಆನ್ಸರು. ಸೊ ನೆಕ್ಸ್ಟು 14th ಕ್ವೆಶನ್ನು, ದ ಕಂಪ್ಯೂಟರ್ಸ್ ಕೆಪಬಿಲಿಟಿ ಆಫ್ ಡಿಸ್ಟಿಂಗ್ವಿಶಿಂಗ್ ಸ್ಪೋಕನ್ ವರ್ಡ್ಸ್ ಈಸ್ ಕಾಲ್ಡ್. ಯಾವ ಒಂದು ಕಂಪ್ಯೂಟರು ಸ್ಪೋಕನ್ ವರ್ಡ್ಸ್, ಇವಾಗ ನಾನು ಹೇಳಿರೋ ಮಾತುಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಡಿಸ್ಟಿಂಗ್ವಿಶ್ ಮಾಡುತ್ತೆ ಅದನ್ನು ಏನಂತ ಹೇಳಿ ಕರಿತೀವಿ ಅಂದರೆ ವಾಯ್ಸ್ ಅನಾಲಿಸಿಸ್ ಅಲ್ಲ. ನೆಕ್ಸ್ಟ್ ಆಪ್ಷನ್ನು ಸ್ಪೀಚ್ ಅಕ್ನಾಲೆಜ್ಮೆಂಟ್,
ಸ್ಪೀಚ್ ಇಂಟರಪ್ಷನ್ ಅಥವಾ ಸ್ಪೀಚ್ ವಾಯ್ಸ್ ರೆಕಗ್ನಿಷನ್, ಅದನ್ನು ಸ್ಪೀಚ್ ರೆಕಗ್ನಿಷನ್ ಅಂತ ಕೂಡ ನಾವು ಕರಿತೀವಿ. ಸೊ ನಾವಿವಾಗ ಕಂಪ್ಯೂಟರಲ್ಲಿ ಮಾತಾಡ್ತಿರ್ತೀವಿ, ಸೊ ಅಲ್ಲಿ ಗೂಗಲ್ನ ಕ್ಲಿಕ್ ಮಾಡಿ ಗೂಗಲ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಿರ್ತೀವಿ ಅಂತ ಹೇಳಿದ್ರೆ ಅದನ್ನು ವಾಯ್ಸ್ ರೆಕಗ್ನಿಷನ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ನಮಗೆ ಗೂಗಲ್ ಇಂಟ್ರೊಡಕ್ಷನ್ ಕೊಡ್ತಾ ಇರುತ್ತಲ್ವ, ಲೈಕ್ ನಿಮ್ಮ ವಾಯ್ಸ್ ನಮಗೆ ಕೇಳಿಸ್ತಾ ಇಲ್ಲ ಅಥವಾ ವಾಯ್ಸ್ ರೆಕಗ್ನೈಸ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು, ಸೊ ಅದನ್ನು ವಾಯ್ಸ್ ರೆಕಗ್ನಿಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ರೆಫರ್ಸ್ ಟು ದ ಫಾಸ್ಟೆಸ್ಟ್ ಬಿಗ್ಗೆಸ್ಟ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್, ಇದು ಎಲ್ರಿಗೂ ಗೊತ್ತು, ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್. ನೆಕ್ಸ್ಟು 16th, ಅ ಡ್ಯಾಶ್ ಈಸ್ ಅ ಸ್ಮಾಲ್ ಹ್ಯಾಂಡಲ್ಡ್ ಕಂಪ್ಯೂಟರ್ ದಟ್ ಹೆಲ್ಪ್ಸ್ ಯು ಸರ್ವ್ ದ ವೆಬ್ ಆ್ಯಂಡ್ ಪರ್ಫಾರ್ಮ್ ಸಿಂಪಲ್ ಟಾಸ್ಕ್. ಏನಂತ ಕರಿತೀವಿ ಇದನ್ನು? PDA. ಸೊ ಇಲ್ಲಿ ನಮಗೆ ಕ್ವಶನ್ ಕೇಳಿದ್ರೆ ಮೊದಲಿಗೆ ಅವರು PDA ಅಂದರೆ ಅಬ್ರಿವೇಷನ್ನ ಕೂಡ ಕೇಳ್ಬೋದು. ಈ ಕ್ವಶನ್ಗೆ ಅವರು ಇನ್ನೊಂದು ರೀತಿಯಲ್ಲಿ ಯಾವ ಥರ ಕ್ವಶನ್ ಕೇಳ್ಬೋದು ಅಂತ ಹೇಳಿದ್ರೆ, PDAದು ಫುಲ್ ಫಾರ್ಮ್ನ ಕೂಡ ಕೇಳ್ಬೋದು. ಸೊ ಹಾಗಿದ್ರೆ PDA ಅಬ್ರಿವೇಷನ್ ಏನು ಅಥವಾ PDAದು ಫುಲ್ ಫಾರ್ಮ್ ಏನು ಅಂತ ಕೂಡ ಕೇಳ್ಬೋದು. ಪರ್ಸ್ನಲ್ ಡಿಜಿಟಲ್ ಅಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಪರ್ಸ್ನಲ್ ಡಿಜಿಟಲ್ ಅಸಿಸ್ಟೆನ್ಸ್ ಅಂತ ಹೇಳಿ PDAದು ಫುಲ್ ಫಾರ್ಮ್ ಆಗಿದೆ. ಸೊ ಇದನ್ನು ಕೂಡ ನೀವು ನೆನ್ಪಿಡ್ಕೋಬೇಕು. ಮತ್ತು PDA ತುಂಬಾ ಚಿಕ್ಕದಿರುತ್ತೆ, ಹ್ಯಾಂಡ್ ಹೆಲ್ಡ್ ಇರುತ್ತೆ, ಮತ್ತು ಯೂಶಲಿ ಟಚ್ ಸ್ಕ್ರೀನ್ ಇರುತ್ತೆ, ಮತ್ತು ವೆರಿ ಕನ್ವೀನಿಯಂಟು ಪೋರ್ಟೇಬಲ್ ಅನ್ನೋದನ್ನು ಕೂಡ ನೆನ್ಪಿಡ್ಕೊಬೇಕಾಗತ್ತೆ. ನೆಕ್ಸ್ಟು 17th, ದ ಮಾಡ್ರನ್ ಕೀಬೋರ್ಡ್ ಟಿಪಿಕಲಿ ಹ್ಯಾಸ್ ಡ್ಯಾಶ್ ಫಂಕ್ಷನ್ಸ್ ಕೀ. ಎಷ್ಟು ಫಂಕ್ಷನ್ ಇರುತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ. ಆಪ್ಷನ್ ಎ ಬಂದುಬಿಟ್ಟು 12, ಆಪ್ಷನ್ ಬಿ 10, 9, 21. ಆ್ಯಕ್ಚುಲಿ ಮಾಡ್ರನ್ ಕೀಬೋರ್ಡಲ್ಲಿ ಒಟ್ಟು 12 ಕೀಸ್ ಇರುತ್ತೆ. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ಕಾಮನ್ ಕೀಬೋರ್ಡ್ ಯೂಸ್ಡ್ ಇನ್ ಇಂಡಿಯಾ ಹ್ಯಾವ್ ಡ್ಯಾಶ್ ಲೇಔಟ್ ಆಫ್ ಕೀಸ್. ಅದರಲ್ಲಿ ಇಂಗ್ಲೀಷ್ US ಇರುತ್ತಾ ಅಥವಾ ಇಂಗ್ಲೀಷ್ UK ಇರುತ್ತಾ, ಎರಡೂ ಇರೋದಿಲ್ವಾ ಅಥವಾ ಐದರ್ ಎ ಆರ್ ಬಿನ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಐದರ್ ಎ ಆರ್ ಬಿ. ಎ ಅಂದರೆ ಇಂಗ್ಲೀಷ್ US ಇರುತ್ತೆ ಅಥವಾ ಇಂಗ್ಲೀಷ್ UK ಇರುತ್ತೆ. ಸೊ ಉತ್ತರ ಬಂದುಬಿಟ್ಟು ಡಿ ಆಪ್ಷನ್, ಐದರ್ ಎ ಆರ್ ಬಿ. ನೆಕ್ಸ್ಟು 19th, ದ ಡ್ಯಾಶ್ ಬಟನ್ ಸ್ಟಾಪ್ಸ್ ಆರ್ ರೆಸ್ಯೂಮ್ಸ್. ತುಂಬ ಈಸಿ ಅಲ್ಲ, ಸೊ ಸ್ಟಾಪ್ಗೆ ಪಾಸ್ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ಲ, ಮತ್ತೆ ರೆಸ್ಯೂಮ್ ಮಾಡಬೇಕು ಅಂದರೆ ಬ್ರೇಕ್ ಅಂತ ಹೇಳಿ ಕರಿತೀವಿ. ಸೊ ಉತ್ತರ ಬಂದುಬಿಟ್ಟು ಆಪ್ಷನ್ ಎ. ನೆಕ್ಸ್ಟು, ವಿಚ್ ಇಸ್ ದ ಮೋಸ್ಟ್ ಕಾಮನ್ ಕಂಪ್ಯೂಟರ್ ಕೀಬೋರ್ಡ್ ಲೇಔಟ್. ಕಾಮನ್ ಕಂಪ್ಯೂಟರ್ ಕೀಬೋರ್ಡ್ ಲೇಔಟ್ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ. QWERTY, ಇದು ಕಾಮನ್ ಕಂಪ್ಯೂಟರ್ ಕೀಬೋರ್ಡು. ಅದಕ್ಕೆ ನಾನು ಪ್ರತಿ ಸಲ ಹೇಳೋದು, ನೀವು ಕಂಪ್ಯೂಟರ್ ಯೂಸ್ ಮಾಡ್ತಿದ್ರೆ ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ರೆ, ಪ್ರತಿಯೊಂದು ಯಾವುದಾದ್ರೂ ಸಾಫ್ಟ್ವೇರ್, MS Word ಆಗಿರ್ಬೋದು ಅಥವಾ ವರ್ಡ್ ಪ್ಯಾಡ್ ಆಗಿರ್ಬೋದು ಅಥವಾ ಪ್ರೆಸೆಂಟೇಷನ್ ಯೂಸ್ ಮಾಡೋದಕ್ಕೆ ನೀವು ಯೂಸ್ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲದನ್ನು ಮಾಡುವಾಗ ನೀವು ಯಾವ್ಯಾವ ಫಂಕ್ಷನ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಕೀಬೋರ್ಡ್ಸಲ್ಲಿ ಏನೇನಿದೆ ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರಿ. ಸೊ ದಟ್ ನಿಮಗೆ ಕ್ವಶನಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡಿದಾಗ, ಓದಿದ್ದಕ್ಕಿಂತ ಪ್ರಾಕ್ಟಿಕಲ್ ನೋಡಿದ್ದು ತುಂಬಾ ಬೇಗ ನೆನಪಿರುತ್ತೆ. 21 ಕ್ವಶನ್ ಏನಿದೆ, F4 ಕೀನ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿ ಕೇಳ್ತಿದ್ದಾರೆ. F4 ಕೀನ ಯೂಸ್ ಮಾಡೋದು ನಾವು ಡಿಸ್ಪ್ಲೇದ ಐಟಮ್ ಇಂದ ಆಕ್ಟಿವ್ ಲಿಸ್ಟ್, ಆಕ್ಟಿವ್ ಲಿಸ್ಟಲ್ಲಿ ಯಾವ ಒಂದು ಐಟಮ್ಸ್ ಇದೆ ಅದನ್ನು ಡಿಸ್ಪ್ಲೇ ಮಾಡಿ ಅನ್ನೋ ಕಾರಣಕ್ಕೋಸ್ಕರ F4 ಕೀನ ಯೂಸ್ ಮಾಡ್ತೀವಿ. ನೆಕ್ಸ್ಟು, ಹೌ ಟು ಮೂವ್ ಬ್ಯಾಕ್ವರ್ಡ್ ಥ್ರೂ ದ ಆಪ್ಷನ್. ಹೇಗೆ ನಾವು ಬ್ಯಾಕ್ವರ್ಡ್ಗೆ ಬರ್ಬೋದು ಅಂದರೆ ಟ್ಯಾಬ್ನ ಯೂಸ್ ಮಾಡಿ ಬ್ಯಾಕ್ವರ್ಡ್ ಬರ್ಬೋದು. ಓಕೆ, ಸೊ ನೆಕ್ಸ್ಟು, ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ಡ್ ಟು ಸ್ವಿಚ್ ಬಿಟ್ವೀನ್ ಎನ್ಲಾರ್ಜ್ ಆ್ಯಂಡ್ ನಾರ್ಮಲ್ ಮೋಡ್ ವೆನ್ ಅ ಕ್ಯಾರೆಕ್ಟರ್ ಈಸ್ ಸೆಲೆಕ್ಟೆಡ್. ಸೊ ಇದಕ್ಕೆ ಸ್ಪೇಸ್ ಬಾರ್ಗಳನ್ನ ಯೂಸ್ ಮಾಡಿ, ಸೊ ಸ್ಪೇಸ್ ಬಾರ್ ಏನಿದೆ ಅದನ್ನು ಯೂಸ್ ಮಾಡಿಬಿಟ್ಟು ನಾವು ಒಂದು ಎನ್ಲಾರ್ಜ್ ಮತ್ತು ನಾರ್ಮಲ್ ಮೂಡ್ಗೆ ಸ್ವಿಚ್ ಹಾಕ್ಬೋದು. ಓಕೆನಾ, ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಒಂದು ಕ್ವಶನ್ನ ನೋಡಿ, 24th ಕ್ವಶನ್ನು, ಟು ಸೈಕಲ್ ಥ್ರೂ ದ ಸ್ಕ್ರೀನ್ ಎಲಿಮೆಂಟ್ಸ್ ಇನ್ ಎ ವಿಂಡೋ ಆರ್ ಆನ್ ದ ಲ್ಯಾಪ್ಟಾಪ್. ಇಲ್ಲಿ ಎಲ್ಲ ಕೂಡ ಶಾರ್ಟ್ಕಟ್ ಕೀಸ್ಗಳನ್ನ ಮತ್ತು ಕೀ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ, ಹೌದಲ್ವಾ. ಇದು 6th ಆಗಿರೋದ್ರಿಂದ ಕಂಪ್ಲೀಟ್ ಬೇಸಿಕ್ ಏನೇನಿದೆ ಅದು ಕಂಪ್ಲೀಟಾಗಿ ಗೊತ್ತಾಗಲಿ ಅನ್ನೋದು ರೀಸನ್ ಇದೆ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು F6 ಕೀನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು 25th, ಇನ್ ಅ ಪ್ರೆಸೆಂಟೇಷನ್ ಆಫ್ ಪವರ್ ಪಾಯಿಂಟ್ ದ ಸ್ಪೆಷಲ್ ಎಫೆಕ್ಟ್ಸ್ ಯೂಸ್ಡ್ ಟು ಇಂಟ್ರೊಡ್ಯೂಸ್ ಸ್ಲೈಡ್ಸ್ ಆರ್ ನೋನ್ ಆಸ್. ಸೊ ಇದಕ್ಕೆ
ಟ್ರಾನ್ಸಿಷನ್ ಅಂತೀವಿ. ಇವಾಗ ಒಂದು ಸ್ಲೈಡಿಂದ ಇನ್ನೊಂದು ಸ್ಲೈಡ್ಗೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಆವಾಗ ಸ್ಲೈಡ್ ಶೋ, ನಾವು ಸ್ಲೈಡ್ಸಲ್ಲಿ ಏನು ಸ್ಲೈಡ್ ಶೋ ಅಂತ ಕೊಡ್ತೀವಿ, ಆ ಸ್ಲೈಡ್ ಶೋ ಅಲ್ಲಿ ಒಂದು ಸ್ಲೈಡಿಂದ ಇನ್ನೊಂದು ಸ್ಲೈಡ್ಗೆ ಹೋಗ್ಬೇಕಾದ್ರೆ ಒಂದು ಪ್ರೆಸೆಂಟೇಷನಲ್ಲಿ ಅಟ್ರಾಕ್ಟಿವ್ ಇರಲಿ ಅಥವಾ ಎಫೆಕ್ಟಿವ್ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಟ್ರಾನ್ಸಿಷನ್ಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟು 26th, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಶಾರ್ಟ್ಕಟ್ ಕೀ ಟು ಇನ್ಸರ್ಟ್ ಅ ನ್ಯೂ ಸ್ಲೈಡ್. ಹೊಸ ಸ್ಲೈಡನ್ನು ಇನ್ಸರ್ಟ್ ಮಾಡೋಕ್ಕೆ ಇವಾಗ ಪ್ರೆಸೆಂಟೇಷನ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಸೊ ಮಿಡಲಲ್ಲಿ ನಾನು ಇನ್ನೊಂದು ಹೊಸ ಸ್ಲೈಡನ್ನು ಇನ್ಸರ್ಟ್ ಮಾಡಬೇಕು, ಅದಕ್ಕೆ ಯಾವ ಒಂದು ಶಾರ್ಟ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ಅಲ್ಲಿ ನಾವು ಶಾರ್ಟ್ಕಟ್ ಕೀನ ಯೂಸ್ ಮಾಡೋದು Ctrl+M. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಪ್ರೆಸೆಂಟ್ ಇನ್ MS Word. MS Word ಅಲ್ಲಿ ಯಾವುದಿಲ್ಲ? ವರ್ಡ್ ಕೌಂಟ್, ಫಾಂಟ್ ಸೈಸ್, ಬ್ರಷ್, ಪೇಜ್ ಮಾರ್ಜಿನ್. MS Word ಅಲ್ಲಿ ಬ್ರಷ್ ಇಲ್ಲ. ಬ್ರಷ್ ಇರೋದು ಎಲ್ಲಿ? ನಮಗೆ ಡ್ರಾಯಿಂಗ್ಸಲ್ಲಿ, ಕರೆಕ್ಟ್ ಅಲ್ವಾ? ಪೇಂಟಿಂಗ್ ಅಂತ ಏನು ಕರಿತೀವಿ ಅದರಲ್ಲಿ ನಾವು ಬ್ರಷ್ನ ನೋಡ್ಬೋದು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನಾಟ್ ಅನ್ನೋದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಸೊ ಈಸಿ ಆಗುತ್ತೆ ನಿಮಗೆ ಅನಾಲಿಸಿಸ್ ಮಾಡುವಾಗ. ಮೈಕ್ರೋಸಾಫ್ಟ್ ವರ್ಡ್ ವಾಸ್ ರಿಲೀಸ್ಡ್ ಇನ್ ದ ಇಯರ್. ಯಾವ ಇಯರಲ್ಲಿ ಮೈಕ್ರೋಸಾಫ್ಟ್ ವರ್ಡು ಇಂಟ್ರೊಡ್ಯೂಸ್ ಆಯಿತು ಅಂತ ಕೇಳ್ತಿದ್ದೆ. ಸೊ ಇದಕ್ಕೆ ಉತ್ತರ ಬಂದುಬಿಟ್ಟು 1983. 1983ರಲ್ಲಿ ಮೈಕ್ರೋಸಾಫ್ಟ್ ವರ್ಡು ರಿಲೀಸ್ ಮಾಡ್ತಾರೆ. ನೆಕ್ಸ್ಟು, ವೇರ್ ಆನ್ ದ MS Word ಸ್ಕ್ರೀನ್ ಯು ಕ್ಯಾನ್ ಲೊಕೇಟ್ ದ ಹಾರಿಜಾಂಟಲ್ ಸ್ಪ್ಲಿಟ್ ಬಾರ್. ಯಾವ ಒಂದು ಜಾಗದಲ್ಲಿ ಹಾರಿಜಾಂಟಲ್ ಸ್ಪ್ಲಿಟ್ ಬಾರ್ನ ತೊಗೊಬರ್ಬೋದು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಉತ್ತರ ಬಂದುಬಿಟ್ಟು ವರ್ಟಿಕಲ್ ಸ್ಕ್ರೋಲ್ ಬಾರ್ ಸ್ಟಾಪ್ ಅಲ್ಲಿರುತ್ತೆ. ಸೊ ಅಲ್ಲಿ ನಾವು ಈ ಒಂದು ಹಾರಿಜಾಂಟಲ್ ಸ್ಪ್ಲಿಟ್ ಬಾರ್ನ ನೋಡ್ಬೋದಾಗತ್ತೆ. ನೆಕ್ಸ್ಟು 30th question, which of the following can be looked at using the find tab in MS Word? So, ಇದರಲ್ಲಿ ಫಾರ್ಮೆಟ್ನ ಕೂಡ ನಾವು ನೋಡ್ಬೋದು, ಕ್ಯಾರೆಕ್ಟರ್ಸ್, ಸಿಂಬಲ್ಸು, ಫಾಂಟ್ಸು, ಈ ಥರದ್ದೆಲ್ಲದನ್ನು ಕೂಡ ನೋಡ್ಬೋದು. ಸೊ ಉತ್ತರ ಬಂದುಬಿಟ್ಟು ಆಲ್ ಆಫ್ ದ ಅಬೌ. ಸೊ ಇದಿಷ್ಟು ನಮಗೆ ಕಂಪ್ಯೂಟರಲ್ಲಿ Test No. 6 ಅಲ್ಲಿ ಕೇಳಿರುವಂತಹ ಕ್ವಶನ್ಸು. ಸೊ ಆಲ್ಮೋಸ್ಟ್ Test 1 ಇಂದ Test 6 ತನಕ ಕಂಪ್ಯೂಟರಲ್ಲಿ ನಾವು ಕಂಪ್ಲೀಟಾಗಿ ಎಲ್ಲದನ್ನು ಕೂಡ ಕವರ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನೂ ಕೂಡ ಟೆಸ್ಟ್ ಇರೋದ್ರಿಂದ ಎಲ್ಲದನ್ನು ಕೂಡ ನೀಟಾಗಿ ರಿವೈಸ್ ಮಾಡ್ಕೊಳ್ಳಿ ಮತ್ತು ಕಾನ್ಸೆಪ್ಟ್ ಕ್ಲಾರಿಟಿ ಇಟ್ಕೊಳ್ಳಿ. ಸೊ ಇದಿಷ್ಟು ಕಂಪ್ಯೂಟರ್ ರಿಲೇಟೆಡು. ಧನ್ಯವಾದಗಳು.